ರಾಮಾಯಣದ ಪಾತ್ರಗಳು ನಮ್ಮ ಜೀವನದ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿವೆ. ರಾಮ ಲಕ್ಷ್ಮಣರು ಎಂದರೆ ನಮ್ಮ ಜನರಿಗೆ ತಮ್ಮ ಮನೆಯವರಷ್ಟೇ ಹತ್ತಿರದವರು ಎಂಬ ಭಾವನೆ ಇದೆ. ಇಂತಹ ರಾಮಾಯಣದ ಪಾತ್ರಗಳಲ್ಲಿ ಜನಮನಸ್ಸಿನ ಮೇಲೆ ರಾಮನಷ್ಟೇ ಪರಿಣಾಮವನ್ನು ಬೀರಿದ ಇನ್ನೊಂದು ಪಾತ್ರ ಎಂದರೆ ಅದು ಆಂಜನೇಯ. ರಾಮನ ಗುಡಿಯಿಲ್ಲದ ಊರಿರಬಹುದು, ಆಂಜನೇಯನ ಗುಡಿಯಿಲ್ಲದ ಊರೇ ಇಲ್ಲ. ಜಾತಿ ಮತ ಪಂಥಗಳನ್ನು ಮೀರಿ ಜನ ಆಂಜನೇಯನನ್ನು ಆರಾಧಿಸುತ್ತಾರೆ. ಇವತ್ತು ಏಕಮುಖಿ ಹನುಮಂತನಿಂದ ಹಿಡಿದು ಸಹಸ್ರಮುಖಿ ಹನುಮಂತನವರೆಗೆ ಅನೇಕ ರೂಪಗಳಲ್ಲಿ ಅವನ ಉಪಾಸನೆ ನಡೆಯುತ್ತಿದೆ. ಹನುಮಂತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ, ಮಹಾಬ್ರಹ್ಮಚಾರಿ, ಅದ್ವಿತೀಯ ಪಂಡಿತ, ವ್ಯಾಕರಣಿ, ಮಹಾಮೇಧಾವಿ, ಸಂಗೀತ ತಿಳಿದವ, ವಾಸ್ಕೋವಿದ, ಕುಶಲಮತಿ, ಕವಿಕುಲಯೋಗಿ, ನೀತಿಕೋವಿದ, ಇಚ್ಛಾರೂಪಿ, ಎಂಥ ಕೆಲಸವನ್ನು ಮಾಡಬಲ್ಲ ಪರಾಕ್ರಮಿ. ಇಂಥ ಸಾಮರ್ಥ್ಯಗಳೆಲ್ಲ ಇದ್ದುದರಿಂದಲೇ ರಾಮನ ಪರಮಭಕ್ತನಾದ ಹನುಮಂತ ಇಂದಿಗೂ ಚಿರಂಜೀವಿ ಎಂದೇ ಪ್ರಸಿದ್ಧರಾಗಿರುವ ಆಂಜನೇಯ ದೇವರು ಎಲ್ಲಿ ರಾಮಕಥೆ ರಾಮಕೀರ್ತನ ಜರುಗುತ್ತದೆಯೋ ಅಲ್ಲಿ ಭಕ್ತಿಯಿಂದ ಕೈಮುಗಿದು ಸಹೃದಯನಾಗಿ ಕೇಳುತ್ತಾನೆಂದೇ ಜನರ ನಂಬಿಕೆಯಿದೆ. ಹನುಮಂತ ಕೇವಲ ಶಕ್ತಿ ಮತ್ತು ಶೌರ್ಯದ ದೇವರಷ್ಟೇ ಅಲ್ಲ, ಆತನು ಸಂಕಟ ಬಂದಾಗಲೆಲ್ಲ ನೆನೆಯುವಂತಹ ದೇವರುಗಳ ಪೈಕಿ ಅಗ್ರಗಣ್ಯನಾದವನು. ಸಮಸ್ಯೆಯ ಸ್ವರೂಪಕ್ಕೆ ಜನರು ಹೆದರಿದಾಗ ಮೊದಲು ನೆನೆಯುವುದೇ ಆಂಜನೇಯನನ್ನು. ಸಂಜೀವ ಪರ್ವತೋದ್ಧಾರ ಮಮ ದುಃಖ ನಿವಾರಾಯ, ಘೋರಾನ್ ಉಪದ್ರವಂ ನಾಶಾಯ ಅಕ್ಷಸುರಾಂತಕ. ಹನುಮಂತ ಸಂಜೀವಿನಿ ಪರ್ವತವನ್ನು ಹೊತ್ತು ತಮ್ಮ ಊರುಗಳ ಮುಂದೆಯೇ ಹೋದನೆಂದು ಜನ ನಂಬುತ್ತಾರೆ. ಮಕ್ಕಳ ರಕ್ಷೆಗಾಗಿ ಆಂಜನೇಯನ ತಾಯತ ಕಟ್ಟುತ್ತಾರೆ. ಊರಿನ ಗಡಿಯಲ್ಲಿ ಆಂಜನೇಯನ ಗುಡಿ ಕಟ್ಟಿಸಿ ಊರ ರಕ್ಷಕನೆಂದು ಭಾವಿಸುತ್ತಾರೆ. ಇಂತಹ ಹನುಮಂತನ ಅತಿ ಪುರಾತನ ದೇವಾಲಯವೊಂದು ಇಲ್ಲಿ ಈ ಗ್ರಾಮದಲ್ಲಿದೆ. ಯಾವುದು ಈ ಗ್ರಾಮ? ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಾಲಯದ ಮಹಿಮೆ ಏನಿರಬಹುದು? ಬನ್ನಿ ನೋಡುತ್ತಾ ಸಾಗೋಣ ನಮ್ಮ ಇಂದಿನ ಗುಡಿಗೋಪುರದಲ್ಲಿ. ಅತ್ತ ಮೆಟ್ರೋಪಾಲಿಟನ್ ಆಗದ, ಇತ್ತ ತೀರಾ ಹಳ್ಳಿಯೂ ಆಗಿ ಇರದ ಪುಟ್ಟ ಗ್ರಾಮ ಇದು. ಹಿಂದೆ ಈ ಸ್ಥಳವೆಲ್ಲ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದಂತಹ ಕಾಲದಿಂದಲೂ ಈ ಗ್ರಾಮ ಇತ್ತಂತೆ. ಈ ಗ್ರಾಮ ಬ್ರಿಟಿಷರ ಆಳ್ವಿಕೆಗೂ ಒಳಪಟ್ಟಿತ್ತಂತೆ. ಟಿಪ್ಪು ಸುಲ್ತಾನ್ ಕೂಡ ಇಲ್ಲಿಗೆ ಬರುತ್ತಿದ್ದಾಗಿ ಈ ಗ್ರಾಮದ ಹಿರಿಯರು ಹೇಳ್ತಾರೆ. ಇಂತಹ ಈ ಗ್ರಾಮದ ಮುಖ್ಯ ಬೀದಿಯಲ್ಲೇ ಇದೆ ಪುಟ್ಟದಾದ ಈ ದೇವಸ್ಥಾನ. ಹೊರಗಿನಿಂದ ನೋಡಿದರೆ ಅತಿ ಸಾಧಾರಣವಾದ ಪುಟ್ಟದಾದ ಸಾಮಾನ್ಯ ದೇವಸ್ಥಾನ, ಆದರೆ ಒಳಗೆ ಕೂತಿದ್ದಾನೆ ಅತಿ ಮಹಿಮಾವಂತ, ಅಸಾಧಾರಣ ಶಕ್ತಿವಂತ, ಅಸಾಮಾನ್ಯ ಗುಣವಂತ ಹನುಮಂತ. ಹಿಂದೆ ಈ ಊರಿನ ಸುತ್ತ ಕೋಟೆ ಇತ್ತಂತೆ. ಕೋಟೆಯ ಬಾಗಿಲು ತೆಗೆದೊಡನೆ ಈ ಹನುಮಂತನ ದರ್ಶನವಾಗುತ್ತಿತ್ತಂತೆ. ಈ ಸಂಸ್ಥಾನದ ಅರಸರು ಯಾವುದೇ ಕೆಲಸಕ್ಕೆ ಹೋಗುವ ಮುನ್ನ ಈ ಹನುಮಂತನಿಗೆ ಒಂದು ಹೂವನ್ನು ಒಪ್ಪಿಸಿಯೇ ಹೊರಡುತ್ತಿದ್ದರಂತೆ. ಇಲ್ಲಿನ ಹಿರೀಕರು ಹೇಳುವಂತೆ ಅವರ ಆರು ತಲೆಮಾರಿನ ಹಿಂದಿನಿಂದ ಈ ದೇವಾಲಯ ಇತ್ತೆಂದು ಭಾವಿಸಿದರೆ ಬಹುಶಃ ಈ ದೇವಾಲಯದ ಕಾಲಮಾನ 19ನೇ ಶತಮಾನದ ಆರಂಭದಿಂದಲೂ ಇದ್ದಿರಬಹುದು ಎಂದೆನಿಸುತ್ತದೆ. ಈ ಆಂಜನೇಯನ ದೇವಸ್ಥಾನ ಪುರಾತನ ಕಾಲದ್ದು. ಇಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗಿದೆ, ನಮಗೂ ಸಹ ಒಳ್ಳೇದಾಗಿದೆ. ಶನಿವಾರ ಮತ್ತು ಅಮಾವಾಸ್ಯ ದಿನ ವಿಶೇಷ ಪೂಜೆ ಇರುತ್ತೆ. ಹನುಮ ಜಯಂತಿಗೆ ಅನ್ನದಾನ ಸಹ ಭಕ್ತಾದಿಗಳಿಂದ ಏರ್ಪಡಿಸುತ್ತೇವೆ.
ನಿಖರವಾಗಿ ಯಾವುದೇ ಮಾಹಿತಿ ದೊರಕಿಲ್ಲವಾದರೂ ಈ ಹನುಮಂತನ ಮೂಲ ವಿಗ್ರಹ ಈ ದೇವಾಲಯದ ಹಿಂಭಾಗದ ತೋಟದಲ್ಲಿ ದೊರಕಿರುವ ವೀರಗಲ್ಲು ಬಹುಮಟ್ಟಿಗೆ ಈ ಮಾತಿಗೆ ಪುರಾವೆಯಾಗಿ ನಿಲ್ಲುತ್ತದೆ. ಇಲ್ಲಿನ ಹಿರಿಯರು ಹೇಳುವಂತೆ ಈ ಗ್ರಾಮದಿಂದಲೇ ಮೈಸೂರು ಮಹಾರಾಜರಿಗೆ ವೀಳ್ಯದೆಲೆ ರವಾನೆಯಾಗುತ್ತಿತ್ತಂತೆ. ಮೈಸೂರು ಮಹಾರಾಜರ ಕಾಲದಿಂದನೂ ಇದು ಅವಾಗ್ಲಿಂದನೂ ಇದು ಬಹಳ ಯಶಸ್ಸು ಅನ್ನ ಕಂಡ್ಕೊಂಡು ಬರ್ತಾ ಇದೆ. ಈಗಿದ್ದಿತ್ತು ಅಭಿವೃದ್ಧಿ ಪಡ್ತಾ ಇದೆ. ತುಂಬಷ್ಟು ಶ್ರಮ ಪಡ್ತಾ ಇದ್ದಾರೆ ನಮ್ಮ ಅರ್ಚಕರು. ಮತ್ತೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿನೂ ಆಗ್ತಾ ಇದೆ. ಈಗ ಶನಿವಾರ ಮತ್ತೆ ಅಮಾವಾಸ್ಯೆ ಮತ್ತೆ ಇತರೆ ವಿಶೇಷ ದಿನಗಳ ಇದರಲ್ಲಿ ಬಹಳಷ್ಟು ಇದು ಕಾರ್ಯಕ್ರಮಗಳು ಚೆನ್ನಾಗಿ ಹಮ್ಮಿಕೊಂಡು ನಡೆಸ್ತಾ ಇದ್ದಾರೆ. ಟಿಪ್ಪು ಸುಲ್ತಾನನ ಕಾಲಕ್ಕೂ ಈ ದೇವಾಲಯ ಅಸ್ತಿತ್ವದಲ್ಲಿದ್ದು ಬ್ರಿಟಿಷರು ಕೂಡ ಭೇಟಿ ಇದ್ದಿರಬಹುದೆಂಬ ಅಂದಾಜಿದೆ. ಈ ದೇವಸ್ಥಾನ ಬಂದ್ಬಿಟ್ಟು ಪುರಾತನ ಕಾಲದ್ದು, ತುಂಬಾ ಅಂದ್ರೆ ರಾಜರ ಕಾಲದ್ದು. ಅದೇ ರಾಜ ಟಿಪ್ಪು ಸುಲ್ತಾನ ಇದೆಯಲ್ಲ, ಅವ್ರಿಗಿಂತ ಹಿಂದಿನ ಕಾಲದ ಇದು ದೇವಸ್ಥಾನ. ಇಲ್ಲಿ ತುಂಬಾ ಜನ ಬಂದು ಉಳಿತುಕೊಂಡಿದ್ದಾರೆ. ತುಂಬಾ ಒಳ್ಳೊಳ್ಳೆದಾಗಿದೆ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನದಲ್ಲಿ ನಮ್ ತಾತ ಹೇಳಂಗೆ ನಮ್ಗೆ ಸ್ಟೋರಿ ತುಂಬಾ ಇಲ್ಲಿ ಒಳ್ಳೊಳ್ಳೆ ಇದ್ ನಡೀತೈತಂದ್ರೆ, ಒಂದು ಯಾರಾದ್ರೂ ಬಂದವ್ರಿಗೆ ಏನಾದ್ರು ಕಾಯಿಲೆ ಅಂತಂದ್ರೆ ಇಲ್ಲಿ ಅರಕೆ ಮಾಡ್ಕೊಂಡು ಹೋದ್ರೆ ತುಂಬಾ ಬೇಗ ವಾಸಿ ಆಗ್ತಿತ್ತಂತೆ. ಸೊ ಆ ಥರ ಎಲ್ಲ ಹೇಳ್ತಿದ್ರು ನಮ್ಮ ತಾತ ನಮಗೆ ಸ್ಟೋರಿ. ನಾವು ಈ ಒಂದು ಮಟ್ಟಕ್ಕೆ ಬಂದ್ಮೇಲೆ ನಾವು ಈ ದೇವರನ್ನ ನಂಬಿಟ್ಟೆ ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಅಷ್ಟೇ ಏಕೆ, ಈ ದೇವಾಲಯದ ಹಿಂಭಾಗದಲ್ಲಿ 7 ಕೊಪ್ಪರಿಗೆ ನಿಧಿ ಇದೆ ಎಂದು ಜನ ಇಂದಿಗೂ ನಂಬುತ್ತಾರೆ. ನಿಧಿ ಇದ್ದ ಕಡೆ ಸರ್ಪ ಕಾವಲಿರುವುದು ಪ್ರತೀತಿ. ಇಲ್ಲಿಯೂ ಸರ್ಪವಿರುವುದಾಗಿ ಅದು ಆ ನಿಧಿಯನ್ನು ಕಾಯುತ್ತಿದೆ ಎಂದು ನೋಡಿರುವವರು ಹೇಳುತ್ತಾರೆ. ಹಿರಿಯರ ಹೇಳಿಕೆ ಪ್ರಕಾರ ಇಲ್ಲಿ ಒಂದು ನಿಧಿ ಇರಬಹುದು ಎಂದು ಶಂಕೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಈ ಹನುಮಂತ ದೇವಸ್ಥಾನ ಬಹಳ ಪುರಾತನ ಕಾಲದಿಂದಲೂ ಬಹಳ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಇಂದಿನ ಕಾಲದಿಂದಲೂ ರಾಜಮಹಾರಾಜರ ಕಾಲದಿಂದಲೂ ಬಹಳ ಪ್ರಸಿದ್ಧಿಯಾಗಿದೆ. ಇವೆಲ್ಲ ಈ ದೇವಾಲಯದ ಹಿನ್ನೆಲೆಯಾದರೆ ನೀವೀಗ ನೋಡುತ್ತಿರುವ ಮಹಿಮಾನ್ವಿತ ಶ್ರೀ ಆಂಜನೇಯನ ವಿಗ್ರಹವು ಬಹು ವಿಶೇಷವಾದದ್ದು, ವಿಶಿಷ್ಟವಾದದ್ದು. ಏನಿರಬಹುದು, ಊಹಿಸಬಲ್ಲಿರಾ? ಸಂಜೀವಿನಿ ಪರ್ವತವನ್ನು ಹಿಡಿದು ಹಾರುತ್ತಿರುವ ಹನುಮಂತನ ವಿಗ್ರಹವನ್ನು, ಚಿತ್ರವನ್ನು ಒಮ್ಮೆ ನೋಡಿ, ನಂತರ ಈ ಮೂಲ ವಿಗ್ರಹವನ್ನು ನೋಡಿ.